ನಮಸ್ಕಾರ, ನಾನು ಪ್ರತೀಕ್ಷಾ. ನನ್ನ ಚಾನೆಲ್ ಕಿಕ್ ಸ್ಟಾರ್ಟ್ಗೆ ನಿಮಗೆಲ್ಲ ಸ್ವಾಗತ. ನಮ್ಮ ಇವತ್ತಿನ ವಿಷಯ, ಬಡವರು ಬಡವರಾಗಿ ಉಳಿಯಲು ಕಾರಣವೇನು? ತುಂಬ ಜನ ಹೇಳ್ತಾರೆ ಬಡವರು ಬಡವರಾಗಿ ಉಳಿತಾರೆ, ಶ್ರೀಮಂತರು ಶ್ರೀಮಂತರಾಗ್ತಾ ಹೋಗ್ತಾರೆ ಅಂತ. ಅದು ನಿಜನಾ? ಇದುವರೆಗೂ ಯಾವ ಬಡವ ಕೂಡ ಶ್ರೀಮಂತ ಆಗೇ ಇಲ್ವಾ? ನಾನು ಮಾಡಿದ ಅಧ್ಯಯನದ ಪ್ರಕಾರ ನಾನು ಕಂಡುಕೊಂಡ ಸತ್ಯ ಏನಂದ್ರೆ, ಒಬ್ಬ ವ್ಯಕ್ತಿಯಲ್ಲಿ ಕೆಲವೊಂದು ವಿಶೇಷ ಗುಣಗಳಿದ್ರೆ ಮಾತ್ರ, ಯೋಚನೆಗಳಿದ್ರೆ ಮಾತ್ರ ಆ ಮನುಷ್ಯ ಬಡತನದಿಂದ ಶ್ರೀಮಂತಿಗೆ ಹೋಗಲಿಕ್ಕೆ ಸಾಧ್ಯ. ಅದೇನು ಅಂತ ಹೇಳಿ ಈಗ ನೋಡೋಣ. ಮೊದಲನೇದಾಗಿ ತೃಪ್ತಿ ಮತ್ತು ಕೃತಜ್ಞತಾ ಭಾವ. ಯಾವ ಮನುಷ್ಯನಿಗೆ ತೃಪ್ತಿ ಇರುತ್ತೋ ತನ್ನ ಜೀವನದ ಬಗ್ಗೆ, ಹಾಗೇನೆ ತನ್ನ ಜೀವನ ಈ ರೀತಿಯಾಗಿ ರೂಪಿಸ್ಲಿಕ್ಕೆ ಎಷ್ಟೋ ಜನರ ದೇಣಿಗೆ ಇದೆ ಅಂತ ಅನ್ಕೊಂಡು ಅವ್ರ ಬಗ್ಗೆ ಕೃತಜ್ಞತಾ ಭಾವ ಇಟ್ಕೋತಾರೋ ಅವ್ರ ಮುಂದೆ ಬಂದೇ ಬರ್ತಾರೆ. ಎರಡನೇದು ಭಿಕ್ಷೆ ಬೇಡುವ ಬದಲಿಗೆ ದಾನ ನೀಡುವ ಯೋಚನೆ. ಯಾವ ಮನುಷ್ಯ ಇಡೀ ಹೊತ್ತು ದೂಷಿಸ್ತಾ ಇರ್ತಾನೋ, ನನಗೆ ಯಾರು ಸಹಾಯ ಮಾಡ್ತಾ ಇಲ್ವಾ, ಅವರಷ್ಟು ಶ್ರೀಮಂತರಿದ್ದಾರೆ ನಂಗೊಂದಿಷ್ಟು ಕೊಡಬಾರ್ದ, ಸರ್ಕಾರ ಏನೂ ಮಾಡ್ತಾ ಇಲ್ಲ, ಈ ರೀತಿ ಹೇಳ್ತುವ ಬದಲಿಗೆ ಯಾರು ನಾನೇನು ಕೊಡೋಕ್ಕೆ ಸಾಧ್ಯ ಸಮಾಜಕ್ಕೆ, ನಾನು ನನ್ನ ಮನೆಯವ್ರನ್ನ ಕಂಫರ್ಟೇಬಲಾಗಿ ಹೆಂಗೆ ಇಡ್ಬೋದು, ನನ್ನ ದೇಣಿಗೆ ಏನಿದೆ, ಈ ರೀತಿಯಾಗಿ ಯಾರು ಯೋಚನೆ ಮಾಡ್ತಾರೋ ಅವರು ಉದ್ಧಾರ ಆಗೇ ಆಗ್ತಾರೆ. ಇದಕ್ಕೊಂದು ಕತೆ ಕೂಡ ಇದೆ, ನಾನು ವಿವರವಾಗಿ ಹೇಳಲ್ಲ. ಒಬ್ಬ ಭಿಕ್ಷೆ ಬೇಡ ಹುಡುಗ ಇರ್ತಾನೆ, ಚಿಕ್ಕ ಹುಡುಗ. ಅವ್ನು ದಾರಿಯಲ್ಲಿ ನಿಂತ್ಕೊಂಡಿರ್ತಾನೆ, ಇನ್ನೊಬ್ಬ ಶ್ರೀಮಂತ ಹುಡುಗ ಬರ್ತಾನೆ, ಕಾರ್ ತೋರಿಸ್ಬಿಟ್ಟು ಬರ್ತೀಯ ನನ್ನ ಜೊತೆಗೆ ಒಂದು ರೈಡ್ ಹೋಗೋಣ ಅಂತ. ಸರಿ ಅಂದ್ಕೊಂಡು ಅವ್ನು ಬರ್ತಾನೆ, ಫುಲ್ ಖುಷಿಯಾಗಿಬಿಡ್ತಾನೆ ಕಾರ್ ನೋಡಿಬಿಟ್ಟು. ಆಗ ಅವ್ನು ಹೇಳ್ತಾನೆ, ಈ ಕಾರ್ನ ನನಗೆ ನಮ್ಮ ಅಣ್ಣ ಗಿಫ್ಟ್ ಮಾಡಿದ್ದು ಅಂತೇಳಿ. ಅದಕ್ಕೆ ಅವ್ನು ಹೇಳ್ತಾನೆ, ಎಷ್ಟು ಲಕ್ಕಿ ಇದೆಯಾ ಅಂಥೇಳಿ. ಅದಕ್ಕೆ ಅವ್ನು ಕೇಳ್ತಾನೆ, ಯಾಕೆ ನಿನಗೂ ಇಂಥ ಒಬ್ಬ ಅಣ್ಣ ಇರಬೇಕಿತ್ತ ಕಾರ್ ತೊಗೊಳಕ್ಕೋಸ್ಕರ, ಕಾರ್ ಕೊಡ್ಸೋಕ್ಕೋಸ್ಕರ ಅಂತೇಳಿ. ಅದಕ್ಕೆ ಅವ್ನು ಹೇಳ್ತಾನೆ, ಇಲ್ಲ ಇಲ್ಲ, ನಾನು ನನ್ನ ತಮ್ಮನಿಗೆ ಈ ರೀತಿ ಕೊಡಿಸೋ ಹಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಹಾಗೆ ಇನ್ನೊಂದು ಕತೆ ಕೂಡ ಇದೆ. ಅದರಲ್ಲಿ ಒಬ್ಬ ಗಂಡಸು ಯಾವಾಗಲೂ ಕಂಪ್ಲೇಂಟ್ ಮಾಡ್ತಾ ಇರ್ತಾನೆ, ನನಗೇನು ನೀನು ಕೊಟ್ಟಿಲ್ಲ, ನನಗೇನು ಕೊಟ್ಟಿಲ್ಲ ನೀನು ಅಂತೇಳಿ. ಆಗ ದೇವರು ಒಂದು ದಿವಸ ಕನಸಲ್ಲಿ ಬಂದುಬಿಟ್ಟು, ಸಿಂಹ ಇರುತ್ತೆ, ಒಂದು ನರಿ ಇರುತ್ತೆ, ನರಿ ಹಸ್ಕೊಂಡಿರುತ್ತೆ. ಆಗ ಸಿಂಹ ಬಂದುಬಿಟ್ಟು ಅದಕ್ಕೆ ಊಟವನ್ನು ಹಾಕಿ ಹೋಗ್ಬಿಡುತ್ತೆ, ನೋಡು ನಾನು ಎಲ್ಲವನ್ನ ನೋಡ್ಕೊಳ್ತೀನಿ ಅಂತ. ಆಗ ಅವ್ನು ಫುಲ್ ಖುಷಿಯಾಗ್ಬಿಡ್ತಾನೆ, ಓ ಎಲ್ಲವನ್ನು ನೋಡ್ಕೊಳ್ತಾರೆ ದೇವರು ಅಂತೇಳಿ. ಮರುದಿನ ಹೋಗ್ಬಿಟ್ಟು ಒಂದು ಗಿಡದ ಕೆಳಗೆ ಕೂತ್ಕೊಂಡ್ಬಿಟ್ಟು ಕಾಯ್ತಾ ಇರ್ತಾನೆ ಎಲ್ಲರೂ ಊಟ ಕೊಡ್ತಾರೆ ಅಂತೇಳಿ. ಯಾರೋ ಬರೋದೇ ಇಲ್ಲ, ಉಪವಾಸ ಬೀಳ್ತಾನೆ. ಆಗ ಮತ್ತೆ ಸಂಕಟ ಆಗ್ಬಿಟ್ಟು ಮತ್ತೆ ಕಂಪ್ಲೇಂಟ್ ಮಾಡ್ತಾನೆ, ನೀನು ಹೇಳಿದ್ದಿ ನನ್ನ ನೋಡ್ಕೊಳ್ತಿ ಅಂತೇಳಿ, ನೀನು ನೋಡ್ಕೊಂಡೇ ಇಲ್ಲ, ನೀನು ಏನು ಇಲ್ಲ, ವೇಸ್ಟ್ ಅಂತೇಳಿ ಮತ್ತೆ ದೂಷಿಸ್ಲಿಕ್ಕೆ ಶುರು ಮಾಡ್ತಾನೆ. ಆಗ ದೇವ್ರು ಬಂದ್ಬಿಟ್ಟು ಕನಸಲ್ಲಿ ಮತ್ತೆ ಹೇಳ್ತಾನೆ, ಅಯ್ಯೋ ಪೆದ್ದೆ, ನನಗೆ ಸಿಂಹ ಮಾಡಿದ್ದು ನರಿ ಅಲ್ಲ ಅಂತೇಳಿ. ಅಂದರೆ ಸಿಂಹದ ಕೆಲಸ ಏನು, ತಾನೇ ಬೇಟೆ ಮಾಡಿ ಊಟ ಮಾಡಿ ಅದನ್ನು ಬೇರೆಯವ್ರಿಗೆ ನೀಡುತ್ತೆ, ಒಂದು ನಾಯಕತ್ವದ ಗುಣ ಇದೆ ಅಂತ ಅರ್ಥ. ನಾವೇನು ಮಾಡ್ತೀವಿ, ನಾವು ನರಿ ಬುದ್ಧಿ ತೋರ್ಸಕ್ಕೆ ಹೋಗ್ತೀವಿ, ನಾನು ಕೂತಲ್ಲೇ ಕೊಡ್ತೀನಿ, ನನಗೆಲ್ಲರೂ ಬೇರೆಯವ್ರು ತಂದು ಕೊಡಲಿ ಅಂತ. ಹಾಗಾಗಿ ನಾವು ನರಿನೋ ಸಿಂಹನೋ ಅಂಥೇಳಿ ಯೋಚನೆ ಮಾಡಬೇಕು. ಮೂರನೇ ಅಂಶ, ಮಹತ್ವಾಕಾಂಕ್ಷೆ ಇಲ್ಲದೇ ಇರೋದು. ತೃಪ್ತಿ ಇರಬೇಕು, ಹೌದು, ಯಾಕೆ ಅಂತಂದರೆ ನಮಗೆ ನೆಮ್ಮದಿಯನ್ನು ನೀಡಲಿಕ್ಕೆ. ಆದರೆ ಅಲ್ಪ ತೃಪ್ತಿ ಇರಬಾರ್ದು. ಅಂದರೆ ಈಗ ನಿಮ್ಗೆ 5,000 ರೂಪಾಯಿ ಸಂಬಳ ಬರ್ತಿದೆ ಅಂತಂದರೆ, ಇಲ್ಲ ನಾನು ಅದರಲ್ಲೇ ಆರಾಮಾಗಿದ್ದೀನಿ ಅಂದ್ಕೊಂಡು ಜೀವನ ಹಾಗೆ ಮುಂದುವರಿಸೋದಲ್ಲ. 5,000 ನನಗೇನು ಬರ್ತಾ ಇದೆಯೋ ಅದ್ರ ಬಗ್ಗೆ ನನಗೆ ತೃಪ್ತಿ ಇದೆ, ಇನ್ನೂ ಒಂದು ಸ್ವಲ್ಪ ದುಡಿಯೋಣ ಅಂತ ಅಂದ್ಕೊಂಡು ಒಂದು ಮಹತ್ವಾಕಾಂಕ್ಷೆ ಇಟ್ಕೊಂಡ್ಬಿಟ್ಟು 10,000 15,000ಕ್ಕೋಸ್ಕರ ಯಾರು ಕಷ್ಟಪಡ್ತಾರಲ್ವಾ, ಅದು ನಾವು ನಮ್ಮದೇ ಒಂದು ಪರಿಧಿ ಹಾಕೊಂಡ್ಬಿಡ್ತೀವಿ, ಒಂದು ಕಂಫರ್ಟೇಬಲ್ ಲೈಫ್ನ ಲೀಡ್ ಮಾಡ್ತಾ ಇರ್ತೀವಿ, ಅದರಿಂದ ಹೊರಗೆ ಬರೋಕ್ಕೆ ನಾವು ಇಷ್ಟನೇ ಪಡೋದಿಲ್ಲ. ಗುಡ್ ಲೈಫ್ ಈಸ್ ಎನಿಮಿ ಆಫ್ ಬೆಟರ್ ಲೈಫ್ ಅಂತ. ಅಂದರೆ ನಮ್ಗೆ ಇನ್ನೊಂದು ಉತ್ತಮವಾದ ಜೀವನ ನಮಗೋಸ್ಕರ ಕಾಯ್ತಾ ಇರುತ್ತೆ, ನಾವು ಅದ್ರ ಬಗ್ಗೆ ಯೋಚನೆನೇ ಮಾಡಲಿಲ್ಲ, ಇಲ್ಲ ಈ ಲೈಫೇ ಸಾಕು ಅಂತ ಅಂದ್ಕೊಂಡು ಕೂತ್ಕೊಂಡ್ಬಿಡ್ತೀವಿ. ಹಾಗಾಗಿ ಶಾರ್ಟ್ ಟರ್ಮ್ ಗೋಲ್ಸ್, ಲಾಂಗ್ ಟರ್ಮ್ ಗೋಲ್ಸ್ ಅಂತ ಅಂದ್ಕೊಂಡು ನಾವು ಇಟ್ಕೊಂಡ್ಬಿಟ್ಟು ನಾವು ಚಿಕ್ಕ ಚಿಕ್ಕ ಹೆಜ್ಜೆಗಳನ್ನ ಇಡ್ತಾ ಒಂದು ದೊಡ್ಡ ಸಾಧನೆಗೋಸ್ಕರ ನಾವು ಮುಂದುವರಿತಾನೆ ಇರಬೇಕು. ನಾಲ್ಕನೇದು ಸಕಾರಾತ್ಮಕ ಯೋಚನೆ. ಏನೇ ಒಂದು ವಿಷಯ ಬಂತು ಅಂತಂದ್ರೆ ಚಾಲೆಂಜ್ ತಗೊಂಡು ಫೇಸ್ ಮಾಡುವಂತ ಗುಣ ಇರಬೇಕು. ಅದ್ರ ಬದಲಿಗೆ ಏನೇ ಒಂದು ಅವಕಾಶ ಬಂದರೂ ಕೂಡ ಅದರಲ್ಲಿ ಬರೀ ನೆಗೆಟಿವಿಟಿನೇ ಹುಡುಕ್ಬಿಟ್ಟು ಕಂಪ್ಲೇಂಟ್ ಮಾಡ್ತಾ ಇದ್ರೆ ನಾವು ಎಲ್ಲೂ ಹೋಗಿ ಮುಟ್ಟಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಲೈಫಲ್ಲಿ ಏನೇ ಕಷ್ಟ ಬಂದರೂ ಕೂಡ ಅದನ್ನ ಸಕಾರಾತ್ಮಕವಾಗಿ ತೆಗೆದುಕೊಂಡು, ಓ ನನಗೆ ಉದ್ಧಾರ ಮಾಡೋಕ್ಕೋಸ್ಕರನೇ ಈ ಸಮಸ್ಯೆ ಬಂದಿದೆ ಅನ್ನುವ ಒಂದು ಆ್ಯಟಿಟ್ಯೂಡ್ ಇಟ್ಕೊಂಡು ಬದುಕಬೇಕು. ಐದನೇದು ಕನಸುಗಾರರಾಗಿರಬೇಕು. ಕನಸುಗಳು ದೊಡ್ಡದಾಗಿರಬೇಕು, ಚಿಕ್ಕ ಚಿಕ್ಕದಲ್ಲ. ಯಾಕಂದರೆ ನಾವು ಮರ್ಸಿಡಿಸ್ ಬೆನ್ಸ್ ಬಗ್ಗೆ ಕನಸು ಕಂಡ್ರೆ ಏನಿಲ್ಲ ಅಂದ್ರೆ ಒಂದು ಮಾರುತಿ ಗಾಡಿ ಎದುರು ತೊಗೋಬೋದು. ಕನಸು ಕಾಣೋದೇ ಒಂದು ಸ್ಯಾಂಟ್ರೋ ಬಗ್ಗೆ ಕನಸು ಕಂಡ್ರೆ ನಾವು ತೊಗೊಳೋದು ಕೊನೆಗೆ ಲೂನ್ ಆಗುತ್ತೆ.
ಹಾಗಾಗಿ ಕನಸುಗಳು ದೊಡ್ಡದಾಗಿರಲಿ, ನಾನು ಇವತ್ತು ಬಡವ ಆಗಿರ್ಬೋದು ಆದರೆ ನಾಳೆ ಖಂಡಿತವಾಗ್ಲೂ ಇರಲ್ಲ ಅನ್ನೋ ಒಂದು ವಿಶ್ವಾಸ ಇರಬೇಕು. ನಮ್ಮಲ್ಲಿ ಒಂದು ತಪ್ಪು ತಿಳುವಳಿಕೆ ಇದೆ, ದುಡ್ಡಿದ್ರೇ ಎಲ್ಲ, ದುಡ್ಡಿಲ್ಲದೆ ಇದ್ರೆ ಯಾವ ಸಮಾಜ ಸೇವೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಅವ್ರ ಹತ್ರನೇ ಜಾಸ್ತಿ ಇದೆ ನನಗೊಂದಿಷ್ಟು ಕೊಡಬಾರ್ದ ಮುಂದೆ ನೋಡಿದ್ರೆ ಆಯಿತು ಅಂತ ಅನ್ಕೊಂಡು. ಆದರೆ ದುಡ್ಡು ಇಲ್ಲದೆ ಕೂಡ ಸಮಾಜ ಸೇವೆ ಮಾಡಬಹುದು, ನಮ್ಮಿಂದ ದೇಣಿಗೆಯನ್ನು ಕೊಡ್ಬೋದು ಅಂಥೇಳಿ ಪ್ರೂವ್ ಮಾಡಿ ತೋರಿಸಿದ್ದಾರೆ ನಮ್ಮ ಮಾನ್ವಿ ತಾಲೂಕಿನ ಒಂದು ಚಿಕ್ಕ ಹಳ್ಳಿ ಚಿಕ್ಕಲ್ಪರವಿಯಿಂದ ಬಂದಿರತಕ್ಕಂಥ ಮಿಸ್ಟರ್ ಗಿರಿಧರ್ ಪೂಜಾರ್. ಇವರು ಕಡುಬಡತನದಿಂದ ಬಂದರೂ ಕೂಡ ನಾನು ಈ ಸಮಾಜಕ್ಕೆ ಏನು ಕೊಡೋಕ್ಕೆ ಸಾಧ್ಯ, ನಾನು ಏನು ಸಾಧಿಸ್ಬೋದು, ಈ ಸಮಾಜದಲ್ಲಿ ಯಾವ ರೀತಿಯಾಗಿ ನಾನು ಬದಲಾವಣೆ ತರ್ಬೋದು ಅಂತ ಅಂದ್ಕೊಂಡು ಯೋಚನೆ ಮಾಡಿ ಮಾಡಿ ಸರ್ಕಾರಿ ನೌಕರಿಯ ಹಿಂದೆ ಬೀಳ್ದೇನೆ ತಾವೇ ಒಂದು ಸ್ವಂತ ಉದ್ಯೋಗ ಮಾಡಿಕೊಂಡು ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮಕ್ಕಳಿಗೆ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅವರ ಊರಿನಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಜನರನ್ನೆಲ್ಲ ಒಂದು ಮಾಡಿಬಿಟ್ಟು ದೇಣಿಗೆಯನ್ನು ತೆಗೆದುಕೊಂಡು ಅಲ್ಲಿರ್ತಕ್ಕಂತಹ ದೇವಸ್ಥಾನವನ್ನು ಸರಿಪಡಿಸಿರೋದು. ಅಷ್ಟೇ ಅಲ್ಲ, ಅವರು ಆ ಊರಲ್ಲಿ ಒಂದು ಆಂಗ್ಲ ಮಾಧ್ಯಮ ಶಾಲೆಯನ್ನು ಕೂಡ ಬಡವರಿಗೋಸ್ಕರ ತೆರೆದಿದ್ದಾರೆ. ಗಿರಿಧರ್ ಪೂಜಾರ್ ಅವ್ರಿಗೆ ನೋಡ್ದಾಗೊಮ್ಮೆ ನನಗೆ ಅನಿಸುತ್ತೆ ದುಡ್ಡು ಮುಖ್ಯ ಅಲ್ಲ, ದುಡ್ಡು ಮುಖ್ಯ ಅಲ್ಲ, ಉದ್ದೇಶ ಮುಖ್ಯ, ಕನಸು ಕಾಣೋದು ಮುಖ್ಯ ಅಂಥೇಳಿ. ನಮ್ಮಲ್ಲಿ ಎಲ್ಲ ಇದ್ದು ಕೂಡ ನಾವು ಆಮೇಲೆ ಮಾಡಿದ್ರಾಯ್ತು ಆಮೇಲೆ ಮಾಡಿದ್ರಾಯ್ತು ಅಂತ ಹೇಳ್ತೀವಿ. ಆದರೆ ಅವ್ರು ಯಾವತ್ತೂ ಆ ರೀತಿ ಯೋಚನೆ ಮಾಡ್ದೇನೆ ಶಾರ್ಟ್ ಟರ್ಮ್ ಗೋಲ್ಸ್ ಲಾಂಗ್ ಟರ್ಮ್ ಗೋಲ್ಸ್ ಅಂತ ಇಟ್ಕೊಂಡ್ಬಿಟ್ಟು ಪ್ರತಿ ಸಲ ಕೂಡ ಸವಾಲು ಬಂದಾಗೆಲ್ಲ ಅದನ್ನು ಒಂದು ಅವಕಾಶವಾಗಿ ಬದಲಾಯಿಸಿ ಅವರು ಜೀವನದಲ್ಲಿ ಸಾಧನೆ ಮಾಡ್ತಾ ಹೋಗ್ತಾ ಇದ್ದಾರೆ. ಆ ರೀತಿಯ ಮತ್ತೊಬ್ಬ ಗಿರಿಧರ್ ಪೂಜಾರ್ ನಾವಾಗಬೇಕು. ಇನ್ನು ಮತ್ತೊಬ್ಬರು ನಮ್ಮ ಮನೆಯ ನಮ್ಮ ದವಾಖಾನೆಯಲ್ಲೇ ಕೆಲಸ ಮಾಡ್ತಕ್ಕಂಥ ನಮ್ಮ ಕಂಪೌಂಡರ್ ನಾಗರಾಜ್. ನಾನು ಚಿಕ್ಕವಳಿದ್ದಾಗಲೇ ಅವನು ಕೆಲಸಕ್ಕೆ ಬಂದಿದ್ದ, ಆಗ ಅವನು ಭತ್ತೆ 1 ರೂಪಾಯಿ. ಅವನು ಬೆಳಿಗ್ಗೆಯಿಂದ ಶುರು ಹಚ್ಕೊಂಡ್ರೆ ಕೆಲಸ ರಾತ್ರಿ 10-12 ಗಂಟೆ ತನಕನೂ ಕೆಲಸ ಮಾಡ್ತಾನೆ ಇರ್ತಾನೆ. ಅವನಿಗೇನೂ ಓದಿಲ್ಲ, ಅವನಿಗೆ ಯಾವ ಚಟನೂ ಇಲ್ಲ, ಅವನಿಗಿರೋದು ಒಂದೇ ಕೆಲಸ ಕೆಲಸ ಕೆಲಸ, ಅದೇ ಅವನಿಗೆ ಧ್ಯಾನ, ಅದೇ ಅವನಿಗೆ ಊಟ. ಅಷ್ಟರ ಮಟ್ಟಿಗೆ ಅವನ ಕೆಲಸವನ್ನು ಪ್ರೀತಿಸ್ತಾನೆ. ಆಗ ಅವನು 1 ರೂಪಾಯಿ ಭತ್ತೆಯಿಂದ ಶುರು ಮಾಡಿದ್ದ, ಇವತ್ತು ಅವನು 2 ಮನೆ ಕಟ್ಸಿದ್ದಾನೆ. ಇದಕ್ಕೆ ಇನ್ನೊಂದು ಸಾಕ್ಷಿ ಅಂತ ಹೇಳಿದ್ರೆ ನನ್ನ ರಾಜ್ಯಶಾಸ್ತ್ರ ಉಪನ್ಯಾಸಕರಾದಂತಹ ರಮೇಶ್ ಬಾಬು ಯಾಳಗಿ ಸರ್. ಇವರು ಕೂಡ ತುಂಬ ಬಡತನದಿಂದ ಬಂದವರು, ಇವರಿಗೆ ಕಾಲೇಜಿಗೆ ಫೀಸ್ ಕೂಡ ಕಟ್ಟಲಿಕ್ಕೆ ಆಗ್ತಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಅವರ ಅಮ್ಮ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಇಲ್ಲ ಉಪನ್ಯಾಸಕರಾಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಎಷ್ಟೊಂದು ಜನ ಅವ್ರಿಗೆ ಸಹಾಯ ಮಾಡಿದ್ರು. ಯಾಕೆ ಈ ಹುಡುಗ ಹುಷಾರಿದ್ದಾನೆ, ಏನಾದರೂ ಒಂದು ಜೀವನದಲ್ಲಿ ಸಾಧಿಸ್ಬೇಕು ಅಂತ. ಹೀಗಾಗಿ ಅವ್ರು ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಸಾಹಿತಿ ಆಗಿದ್ರು ಕೂಡ, ಒಬ್ಬ ಒಳ್ಳೆ ವಾಗ್ಮಿ ಆಗಿದ್ರು ಕೂಡ ಅವ್ರು ತಮ್ಮ ಜಾಗವನ್ನು ಮರ್ತಿಲ್ಲ, ತಮ್ಗೆ ಯಾರ್ಯಾರು ಸಹಾಯ ಮಾಡಿದಾರೋ ಅದನ್ನು ಖಂಡಿತವಾಗ್ಲೂ ಮರ್ತಿಲ್ಲ. ಈಗಲೂ ಕೂಡ ಒಬ್ಬ ಒಬ್ಬ ವ್ಯಕ್ತಿಯ ಹೆಸರನ್ನು ಕೂಡ ಹೇಳ್ತಾ ಹೇಳ್ತಾ ಅವರ ಕೃತಜ್ಞತೆಯನ್ನು ಅರ್ಪಿಸ್ತಾರೆ. ಕೆಲವರಲ್ಲಿ ಇರ್ತಕ್ಕಂಥ ಕೆಟ್ಟ ಅಭ್ಯಾಸಗಳೇನು ಅಂತಂದರೆ ಕಂಫರ್ಟ್ ಲೆವೆಲಿಂದ ಹೊರಗೆ ಬರೋಕ್ಕೆ ನೋಡೋದೇ ಇಲ್ಲ. ಕೆಲವೊಂದು ಜಾಗಗಳಲ್ಲಿ ಸಂಬಳ ಜಾಸ್ತಿ ಇರುತ್ತೆ, ಕೆಲವೊಂದು ಜಾಗಗಳಲ್ಲಿ ಕಡಿಮೆ ಇರುತ್ತೆ. ನಾವು ಕುವೆಂಪು ನಗರದಲ್ಲಿ ಕೂಡ ಸಂಬಳನ ಗೋಕುಲಮಲ್ಲಿ ಕೊಡೋಕ್ಕಾಗೋದಿಲ್ಲ, ಅಲ್ಲಿ ಇನ್ನೂ ಜಾಸ್ತಿನೇ ಇರುತ್ತೆ. ಸೊ ದುಡ್ಡು ಬೇಕು ಅಂತ ನಾವು ಗೋಕುಲಮ್ಮಿಗೆ ಹೋಗಲೇಬೇಕು. ಆದರೆ ಜನ ಏನು ಮಾಡ್ತಾರೆ, ಅಯ್ಯಪ್ಪ ನಾನಲ್ಲಿ ಹೋಗಲ್ಲಪ್ಪ, ನನಗೆ ಇಲ್ಲೇ ಆರಾಮಾಗುತ್ತೆ, ಅಷ್ಟು ದೂರ ಯಾರು ಹೋಗ್ತಾರೆ, ನಮ್ಗೆ ಅಭ್ಯಾಸನೇ ಇಲ್ಲ. ಅಭ್ಯಾಸನೇ ಇಲ್ಲ ಅಂತಂದ್ರೆ ಇಲ್ಲೇ ಉಳ್ಕೊಳ್ಳಿ, ಆದರೆ ಕಂಪ್ಲೇಂಟ್ ಮಾಡೋಕ್ಕೆ ಹೋಗ್ಬೇಡಿ. ಎಲ್ಲರೂ ಎಲ್ಲೆಲ್ಲೋ ಹೋಗ್ಬಿಟ್ಟು ಉದ್ಧಾರ ಆದ್ರೂ ನಾನು ಇಲ್ಲೇ ಉಳ್ಕೊಂಡ್ಬಿಟ್ಟು, ನಿಮ್ಗೆ ಯಾರು ತಡೆದೋರು, ನಿಂಗೆ ನಿಜ ಹೋಗ್ಬೇಕಿತ್ತು ಹೋಗ್ಬೇಕಿತ್ತು, ಯಾರಾದ್ರೂ ನೀನು ದುಡಿಬೇಡ, ನೀನು ಇಷ್ಟು ಗಳಿಸ್ಬೇಡ ಅಂದ್ಕೊಂಡು ಯಾರಾದರೂ ಹೇಳಿದಾರ, ನಾವು ಗಳಿಸ್ತಾ ಇಲ್ಲ ಅಂದರೆ ಅದು ನಮ್ಮ ತಪ್ಪು, ಬೇರೆಯವ್ರ ತಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಯಾವಾಗಲೂ ಬೇರೆಯವ್ರ ಆಸ್ತಿ ಬಗ್ಗೆನೇ ಮಾತು, ಅದು ಕಟ್ಕೊಂಡು ಏನರೇ ಮಾಡಬೇಕಾಗಿದೆ, ಅವ್ರ ಆಸ್ತಿ ನೋಡಿ ಖುಷಿ ಪಡಿ, ಓ ಇವ್ರು ಇಷ್ಟೊಂದು ಮಾಡಿದ್ದಾರೆ ನಾನು ಹಿಂಗೆ ಮಾಡೋಕ್ಕೆ ಸಾಧ್ಯ, ನಾನು ಇವ್ರ ಹತ್ರ ಇಷ್ಟು ಕಷ್ಟಪಡಬೇಕು ಅಂತ. ಅವ್ರ ಶ್ರಮವನ್ನು ನೋಡಿ, ಅವ್ರು ಮಾಡಿರ್ತಕ್ಕಂಥ ಆಸ್ತಿಯನ್ನಲ್ಲ. ಒಂದು ಬಾತುಕೋಳಿ ನೀರ್ ಮೇಲೆ ಹೋಗ್ತಾ ಇದ್ದಾಗ ಖುಷಿಯಾಗುತ್ತೆ ನೋಡ್ಬಿಟ್ಟ, ಓ ಎಷ್ಟು ಚಂದ ಹೋಗ್ತಾ ಇದೆ ಅಂತ. ಬಟ್ ಕಾಲ್ ಕೆಳಗಡೆ ಎಷ್ಟು ಹೊಡಿತಾ ಇದೆ ಅಂತ ನಾವು ನೋಡಿದ್ದೀವ ನೀರು ಕೆಳಗಡೆ? ಇಲ್ಲ. ನಾವು ಒಬ್ಬ ಮನುಷ್ಯನ ಶ್ರಮವನ್ನು ಯಾವಾಗ ನೋಡ್ತೀವೋ ಅವಾಗ ನಾವು ಆಡ್ಕೊಳ್ಳೋದು ನಿಲ್ಲಿಸ್ತೀವಿ. ಹಾಗಾಗಿ ನೆನ್ಪಿಡಿ, ನಾಯಕತ್ವದ ಗುಣವನ್ನು ನಾವು ಬೆಳೆಸ್ಕೋಬೇಕು, ಕನಸುಗಾರರಾಗಬೇಕು, ತೃಪ್ತಿ ಇರಬೇಕು, ಮಹತ್ವಾಕಾಂಕ್ಷೆ ಇರಬೇಕು, ಜೊತೆಗೆ ಬೇರೆಯವರಿಗೆ ಕೊಡುವ ಗುಣ ಕೂಡ ಇರಬೇಕು. ಇನ್ನೊಂದು ಮುಖ್ಯ ಕಾರಣವನ್ನು ನಾನು ಹೇಳೋದು ಮರ್ತೆ, ಏನು ಗೊತ್ತಾ, ದುಡ್ಡು ನಮ್ಮ ಹತ್ರ ಬರ್ದಿರೋದಕ್ಕೆ ಮುಖ್ಯ ಕಾರಣ ನಾವು ನಮ್ಮ ತಲೆಯಲ್ಲಿ ಇಟ್ಕೊಂಡಿರ್ತಕ್ಕಂಥ ನಂಬಿಕೆ. ದುಡ್ಡಿರೋರೆಲ್ಲ ಶ್ರೀಮಂತರೆಲ್ಲ ಕೆಟ್ಟವರು,
ಬಡವರೆಲ್ಲ ಒಳ್ಳೆಯವರು ಅನ್ನುವ ಒಂದು ನಂಬಿಕೆನ ನಾವು ತಲೆಯಲ್ಲಿ ಇಟ್ಕೊಂಡ್ಬಿಟ್ಟಿದ್ವಿ, ಸುಪ್ತ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟಿದ್ವಿ. ಅದಕ್ಕೆ ಕಾರಣ ನಾವು ನೋಡಿರ್ತಕ್ಕಂಥ ಸಿನಿಮಾಗಳು. ಎಲ್ಲ ಸಿನಿಮಾಗಳನ್ನ ನೋಡಿ, ಅದರಲ್ಲಿ ಶ್ರೀಮಂತರು ಇರೋರೆಲ್ಲ ವಿಲನ್ಗಳಾಗಿರ್ತಾರೆ, ಬಡವರು ಇರೋರೆಲ್ಲ ಹೀರೋಗಳಾಗಿರ್ತಾರೆ. ಹಾಗಾಗಿ ನಮ್ಮ ಮನಸ್ಸಿನದು ಎಲ್ಲೋ ಒಂದು ಕಡೆ ಕೂತ್ಕೊಂಡ್ಬಿಟ್ಟಿರುತ್ತೆ, ಅವರೆಲ್ಲ ಕೆಟ್ಟವರು, ನಾನು ಒಳ್ಳೆಯವನು, ಅದಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಅನ್ಕೊಂಡು. ಸೊ ಈ ರೀತಿಯಾದಂತಹ ಒಂದು ನೆಗೆಟಿವ್ ವೈಬ್ಸಿಂದಾಗಿ ದುಡ್ಡು ನಮ್ಮ ಹತ್ರ ಬರೋದು ಕೂಡ ನಿಂತು ಹೋಗುತ್ತೆ. ಹಾಗಾಗಿ ದುಡ್ಡೇನು ಕೆಟ್ಟದಲ್ಲ, ದುಡ್ಡಿರೋರು ಎಲ್ಲರೂ ಕೆಟ್ಟವರಲ್ಲ. ಅದಕ್ಕೆ ಉದಾಹರಣೆ, ಅದಕ್ಕೆ ಸಾಕ್ಷಿ ನಮ್ಮ ಸುಧಾಮೂರ್ತಿಯವರು ಮತ್ತು ನಾರಾಯಣ ಮೂರ್ತಿಯವರು. ಹಾಗಾಗಿ ಇನ್ಮೇಲೆ ದುಡ್ಡಿನ ಬಗ್ಗೆ ಮಾತಾಡ್ಲಿಕ್ಕೆ ಯಾವುದೇ ಸಂಕೋಚ ಬೇಡ. ಅದ್ರಲ್ಲಿ ಏನಿದೆ, ಎಲ್ರಿಗೂ ದುಡ್ಡು ಬೇಕಲ್ವಾ, ನಾವು ಯಾಕೆ ಸಂಕೋಚ ಪಟ್ಕೋಬೇಕು? ಈ ಶೆಟ್ಟಿದ ಅಥವಾ ಮಾರ್ವಾಡಿಸ್ನವ್ರಿಗೆ ನೋಡಿದಾಗ ನಂಗೆ ಅನ್ಸುತ್ತೆ ಅವ್ರು ಎಷ್ಟೊಂದು ಗೌರವ ಕೊಡ್ತಾರೆ ಹಣಕ್ಕಿಂತ. ಅದಕ್ಕೆ ಅವ್ರ ಹತ್ರ ಬರುತ್ತೆ ಹಣ. ನಾವು ಎರಡೆರಡು ಮುಖ ಇಟ್ಕೊಂಡು ಕೂತ್ಕೋತೀವಿ, ಅದಕ್ಕೋಸ್ಕರ ಹಣ ನಮ್ಮ ಹತ್ರ ಬರೋದಿಲ್ಲ. ಹಾಗಾಗಿ ಹಣ ನಮ್ಮ ಹತ್ರ ಬರಬೇಕು ಅಂತಂದರೆ ಮೊದಲು ಆ ಮುಜುಗರದಿಂದ ಹೊರಗೆ ಬರಬೇಕು. ದುಡ್ಡಿರೋರು ಕೆಟ್ಟವರು ಅನ್ನೋ ಒಂದು ನಂಬಿಕೆಯಿಂದ ನಾವು ಹೊರಗೆ ಬರಬೇಕು. ಇಲ್ಲಿವರೆಗೆ ಬೇರೆಯವರಿಂದ ಭಿಕ್ಷೆ ಬೇಡ್ಕೊಂಡು ಶ್ರೀಮಂತರಾದವರು ಯಾರೂ ಇಲ್ಲ. ಯಾರು ಕೊಡ್ತಾರೋ ಅವ್ರು ಬೆಳೀತಾರೆ. ಸಂಜೆ ಹೊತ್ತಿಗೆ ಕೊಡಬಾರ್ದು, ಎಡಗೈಯಿಂದ ಕೊಡಬಾರ್ದು, ಲಕ್ಷ್ಮಿ ಮುನ್ಸ್ಕೊಂಬಿಡ್ತಾಳೆ, ಲಕ್ಷ್ಮಿ ಒಲಿಬೇಕು ಅಂತ ಹೇಳಿದ್ರೆ ಅದನ್ನು ತಂದಿಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತೇಳಿ ಎಲ್ಲವನ್ನೂ ಮಾಡ್ತಾ ಕೂತ್ಕೋತಾರೆ. ಆದರೆ ಕೊಡೋ ಮನಸ್ಸೇ ಮಾಡಲ್ಲ. ಕೊಡಬೇಕಾದಾಗ ಒಂಥರ ಮುಜುಗರ, ಅಯ್ಯೋ ಕೊಡಬೇಕಲ್ಲ, ವಾಪಸ್ ಕೊಡ್ತಾರೋ ಇಲ್ಲೋ, ನಾನೇ ಮಾಡಬೇಕಾ ಅನ್ಕೊಂಡೆಲ್ಲ. ನಮ್ಮಮ್ಮ ಪೂಜೆ ಮಾಡಿದ್ರೆ ನಾನು ಕಂಡೇ ಇಲ್ಲ. ಅವ್ರು ಯಾವಾಗಲೂ ಅವ್ರ ಲೈಫಲ್ಲಿ ಏನೇನು ಬಂದಿದ್ಯೋ ಅದ್ರ ಬಗ್ಗೆ ಅವ್ರು ತೃಪ್ತಿ ಪಟ್ಟಿರೋದನ್ನೇ ನಾವು ಕಂಡಿದ್ದೀವಿ. ಯಾವಾಗಲೂ ಥ್ಯಾಂಕ್ ಯು ಹೇಳೋದನ್ನೇ ಕೇಳಿದ್ದೀವಿ ದೇವರಿಗೆ. ಹಾಗೆ ನಮ್ಮಪ್ಪ ಯಾವಾಗಲೂ ಸಂಜೆ ಹೊತ್ತಿಗೆ ಕೆಲಸದವ್ರಿಗೆ ದುಡ್ಡು ಕೊಡ್ತಿದ್ರು, ಅದು ಎಡಗೈಯಲ್ಲೇ ಕೊಡ್ತಿದ್ರು. ಇದುವರೆಗೆ ಯಾರು ಏನೂ ಕಂಪ್ಲೇಂಟ್ ಮಾಡಿಲ್ಲ. ಹಾಗಾಗಿ ನನ್ನ ನಂಬಿಕೆ, ನೀವು ಯಾವಾಗ ಕೊಡಬೇಕು 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 ಅಂತ ಅಂದ್ಕೊಂಡು ಒಂದು ಒಳ್ಳೆ ಉದ್ದೇಶದಿಂದ ಕೊಡ್ತಿರೋ, ನಾನು ಹುಟ್ಟಿರೋದೇ ಬೇರೆಯವರಿಗೋಸ್ಕರ ಮಾಡಲಿಕ್ಕೆ, ನಾನು ಏನು ಕೊಡೋಕ್ಕೆ ಸಾಧ್ಯ, ನನ್ನ ಲೈಫ್ ಬಗ್ಗೆ ನಂಗೆ ತೃಪ್ತಿ ಇದೆ, ನಾನು ಚೆನ್ನಾಗಿ ಮಾಡ್ತಾ ಇದ್ದೀನಿ, ನನಗೆ ಒಳ್ಳೆಯದೇ ಆಗುತ್ತೆ ಅನ್ನುವ ಒಂದು ನಂಬಿಕೆ ಇಟ್ಕೊಂಡು ಯಾರು ಜೀವನ ಮಾಡ್ತಾರೋ ಅವ್ರಿಗೆ ಯಾರು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಇನ್ಫ್ಯಾಕ್ಟ್ ಲಕ್ಷ್ಮಿ ಅವ್ರ ಹತ್ರನೇ ಬರ್ತಾರೆ. ನಮ್ಮ ರಮೇಶ್ ಬಾಬು ಯಾಳ್ಗಿ ಸರ್ ಅವರು ಬರೆದಿರ್ತಕ್ಕಂಥ ಅನುಭವಗಳ ಅನಾವರಣ ಪುಸ್ತಕದಲ್ಲಿ ಈ ರೀತಿ ಬಹಳಷ್ಟು ಉದಾಹರಣೆಗಳಿವೆ ಬಡತನದಿಂದ ಶ್ರೀಮಂತರಾದವ್ರ ಬಗ್ಗೆ. ಯಾರು ಯಾರನ್ನೂ ಇಲ್ಲಿ ತಡೆದಿಲ್ಲ ಶ್ರೀಮಂತರಾಗೋದ್ರಿಂದ, ನಮ್ಮ ಯೋಚನೆಗಳೇ ನಮ್ಮನ್ನು ತಡೆದಿರೋದು. ಯಾವಾಗ ನಾವು ನಮ್ಮ ಯೋಚನೆಗಳನ್ನ ಬದಲಾಯಿಸ್ತೀವೋ ಆವಾಗ ನಮ್ಮನ್ನು ಹಿಡಿಯೋರು ಯಾರೂ ಇರಲ್ಲ. ನನ್ನ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಇದ್ದೇನೆ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಎಲ್ರ ಜೊತೆಗೂ ಶೇರ್ ಮಾಡಿ. ಮತ್ತೊಮ್ಮೆ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ.